ಆತ್ಮೀಯ ಮಾಧ್ಯಮದ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಒಂದು ರೀತಿ ಹುಚ್ಚರ ಸಂತೆಯಾಗಿದೆ. ಮೊನ್ನೆ ತಾನೇ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆಯನ್ನ ಮಾಡಿದ್ದಾರೆ 3 ರೂಪಾಯಿ. ಇಡೀ ರಾಜ್ಯಾದ್ಯಂತ ಜನ ತಿರುಗಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಚೀಮಾರಿ ಆಗ್ತಾ ಇದ್ದಾರೆ ಎಲ್ಲ ಕಡೆ. ನಾವು ಕೂಡ 3 ಹಂತದ ಹೋರಾಟವನ್ನ ಈಗಾಗಲೇ ಮಾಡಿದ್ದೀವಿ. ಇಷ್ಟಿದ್ರೂ ಕೂಡ ಜನರ ಪ್ರತಿರೋಧ ಇಷ್ಟಿದ್ರೂ ಕೂಡ ಮತ್ತೆ ಇವತ್ತು ಹಾಲಿನ ದರವನ್ನ 2 ರೂಪಾಯಿ, ಲೀಟರ್ಗೆ 2 ರೂಪಾಯಿ ಏರಿಕೆ ಮಾಡೋ ಮುಖಾಂತರ ಈ ಸರ್ಕಾರ ಬಡವರ ಕತ್ತನ್ನು ಇಸ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದೆ. ಬಡವರ ಬಾಳಿಗೆ ಬೆಂಕಿಯನ್ನ ಆಗ್ತಾ ಇದೆ. ಇವತ್ತು ಈಗಾಗಲೇ ಪೆಟ್ರೋಲ್ ದರ ಏರಿಕೆ ಆಯಿತು. ಕಳೆದ ವರ್ಷ ಹಾಲಿನ ದರನೂ ಕೂಡ 3 ರೂಪಾಯಿ ಜಾಸ್ತಿ ಮಾಡಿದ್ರು. ಒಂದೇ ವರ್ಷದಲ್ಲಿ ಹಾಲಿನ ದರವನ್ನ 2 ಬಾರಿ ರೈಸ್ ಮಾಡಿದ್ರು, ಏರಿಕೆಯನ್ನು ಮಾಡಿದ್ರು ಒಂದೇ ವರ್ಷದಲ್ಲಿ. ಈಗಾಗಲೇ ಸ್ಟ್ಯಾಂಪ್ ಡ್ಯೂಟಿ ಜಾಸ್ತಿ ಮಾಡಿದ್ದಾರೆ, ಎಲೆಕ್ಟ್ರಿಕ್ ಚಾರ್ಜ್ ಜಾಸ್ತಿ ಮಾಡಿದ್ದಾರೆ, ಆಲ್ಕೋಹಾಲ್ ರೇಟ್ ಕ್ವಾರ್ಟರ್ಗೆ 50 ರೂಪಾಯಿ ಜಾಸ್ತಿ ಮಾಡಿದ್ದಾರೆ. ಇವರು ಅವೈಜ್ಞಾನಿಕವಾಗಿ ಯಾವುದೇ ಮುಂದಾಲೋಚನೆ ಇಲ್ಲದೆ ಗ್ಯಾರಂಟಿಗಳನ್ನು ತಂದು ಇವತ್ತು ಗ್ಯಾರಂಟಿಗಳಿಗೆ ಹಣ ಹೊಂದಿಸೋಕ್ಕಾಗದೆ ಬಡವರ ಶೋಷಣೆಯನ್ನು ಮಾಡ್ತಾ ಇದ್ದಾರೆ. ಇವ್ರು ಕೊಡೋದು 2000 ರೂಪಾಯಿ ಕೊಡ್ತೀನಿ ಹೆಣ್ಮಕ್ಕಳಿಗೆ ಅಂತೇಳಿ ಸುಮಾರು 5-6 ಸಾವಿರ ರೂಪಾಯಿ ಎಕ್ಸ್ಟ್ರಾ ಬರ್ತಾ ಇದೆ. ಪೆಟ್ರೋಲ್ ಡೀಸೆಲ್ ಏರಿಕೆಯಿಂದ ದಿನನಿತ್ಯದ ವಸ್ತುಗಳು ಏರಿಕೆ ಆಗ್ತಾ ಇದೆ. ಕರೆಂಟ್ ಚಾರ್ಜ್ ಜಾಸ್ತಿ ಆಗ್ತಿದೆ, ಹಾಲು ಬೆಲೆ ಜಾಸ್ತಿ ಆಗಿದೆ, ಆಲ್ಕೋಹಾಲ್ ಜಲ್ಲೆ ಜಾಸ್ತಿ ಆಗಿದೆ. ಸುಮಾರು 5-6 ಸಾವಿರ ರೂಪಾಯಿ ಪ್ರತಿ ಮನೆಗೂ ಕೂಡ ಇವತ್ತು ಇವರ ತೆರಿಗೆಗಳಿಂದ ಜನಕ್ಕೆ ತೊಂದರೆ ಆಗ್ತಾ ಇದೆ. ಈಗ ಮತ್ತೆ ಜನರ ಮೇಲೆ ಬರೆ ಎಳೆಯುವಂತ ಕೆಲಸವನ್ನ ಕಾಂಗ್ರೆಸ್ ಪಾರ್ಟಿ ಮಾಡಿದೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ 1 ರೂಪಾಯಿ ಪೆಟ್ರೋಲ್ ಬೆಲೆ ಜಾಸ್ತಿ ಮಾಡಿದ್ದಕ್ಕೆ ಬಾಯ್ಬಾಡು ಹೆಣದ ಮೆರವಣಿಗೆ ಮಾಡಿದ್ರು, ಮೋಟ್ರ್ ಬೈಕ್ ಚಟ್ಟ ಕಟ್ಟಿದ್ರು. ಈಗ ಸಿದ್ದರಾಮಯ್ಯನವರೇ, ನಿಮ್ಗೇನು ಹೇಳ್ಬೇಕು? ನಾವೀಗ ಯಾವ ಮಾನ ಮರ್ಯಾದೆ ಇಟ್ಕೊಂಡು ಜನಗಳ ಮುಂದೆ ಬರುವಂತಹ ಚುನಾವಣೆಗಳಲ್ಲಿ ಓಟ್ ಕೇಳ್ತಿರೋದು? ಈ ರೀತಿ ಒಂದು ರೀತಿ ತೊಗಲಕ್ಕ ರೀತಿ ಸರ್ಕಾರವನ್ನ ಕಾಂಗ್ರೆಸ್ ಮಾಡ್ತಾ ಇದೆ. ನಾನು ಮೊದಲಿಂದಾನು ಹೇಳಿದ್ದೀನಿ, ಸರ್ಕಾರ ದಿವಾಳಿ ಆಗಿದೆ, ಹಣ ಇಲ್ಲ, ಪಾಪರ ಹೋಗಿದ್ದಾರೆ, ಸಂಬಳ ಕೊಡೋಕ್ಕೂ ಕಾಸಿಲ್ಲ, ಪೆಟ್ರೋಲ್ ಮತ್ತು ಹಾಲಿನ ತೆರಿಗೆ ಏರಿಕೆ ಮಾಡಿದ್ದಾರೆ. ಫೈನಾನ್ಸ್ ಡಿಪಾರ್ಟ್ಮೆಂಟು ರೆಕಮೆಂಡ್ ಮಾಡಿದ್ದಾರೆ ಪೆಟ್ರೋಲ್ ಡೀಸೆಲ್ ಏರಿಕೆ ಮಾಡಿ ಅಂತ. ಯಾಕೆ ಅಂತ ಹೇಳಿದ್ರೆ ಈ ತಿಂಗಳಲ್ಲಿ ಮುಂದೊಂದು ತಿಂಗಳಲ್ಲಿ ಹಾಲಿನ ದರನು ಕೊಡೋಕ್ಕೆ ಅಲ್ಲ ಸಂಬಳನೂ ಕೊಡೋಕ್ಕೆ ಅವರಿಗೆ ಯೋಗ್ಯತೆ ಇಲ್ಲ. ಈಗಾಗಲೇ ನೌಕರರು ಬೇರೆ ಅವರ ವೇತನ ಪರಿಷ್ಕರಣೆ ಅದು ಬೇರೆ ಈಗ ಕ್ಯಾಬಿನೆಟ್ಟಲ್ಲಿ ಬಂದು ನಿಂತಿದೆ. ಅದೇನಾದರೂ ಬಂದರೆ ಅದರಿಂದ ಸುಮಾರು 15-16 ಸಾವಿರ ಕೋಟಿ ಬೇಕಾಗ್ತಿತ್ತು. ಅವೈಜ್ಞಾನಿಕವಾಗಿ ಇವರು ಗ್ಯಾರಂಟಿಗಳನ್ನು ತಂದು, ನೀವು ಗ್ಯಾರಂಟಿ 5 ಅಲ್ಲ 50 ಕೊಡಿ ನಮ್ದೇನಲ್ಲ, ಅವೈಜ್ಞಾನಿಕವಾಗಿ ಮುಂದಾಲೋಚನೆಯಿಂದ ತಂದು ಇವತ್ತು ಜನರನ್ನ ಸುಲಿಗೆ ಮಾಡೋಕ್ಕೆ ಹೊರಟಿರುವಂಥದ್ದು ಇದು. ಕಾಂಗ್ರೆಸ್ ಏನು ಹೇಳಿತ್ತು? ನುಡಿದಂತೆ ನಡೀತೀರಿ ಅಂತ ಹೇಳಿದರು ಸಿದ್ದರಾಮಯ್ಯನವರೇ. ಇದೇನಾ ನುಡಿದಂತೆ ನಡೆದಿರೋದು? ಜನರ ಮೇಲೆ, ಬಡವರ ಮೇಲೆ ತೆರಿಗೆಯನ್ನು ಹಾಕಿ ಈಗಲೇ ಊಟಕ್ಕೆ ಕಷ್ಟ ಬೀಳುವಂಥ ಪರಿಸ್ಥಿತಿಯಲ್ಲಿ ಈ ಥರ ತೆರಿಗೆಗಳನ್ನು ಹಾಕಿದ್ರೆ ಆ ಜನರ ಶಾಪ ನಿಮ್ಗೆ ತಟ್ಟುತ್ತೆ. ಕಾಂಗ್ರೆಸ್ ಇನ್ನೂ ಒಂದು ಕಂತಿದೆ, ಬಸ್ ದರ ಏರಿಕೆ. ಈಗಾಗಲೇ ಪ್ರಪೋಸಲ್ಲು ಕೂಡ ಸರ್ಕಾರದ ಮುಂದೆ ಇದೆ, ಬಸ್ ದರ ಏರಿಕೆ ಮಾಡಬೇಕು. ಅದನ್ನು ಮಾಡಿಬಿಡಿ, ನ್ಯಾಕೆ ಅದನ್ನು ನ್ಯಾಕೆ ಬಿಟ್ಟಿದ್ದೀರ? ಅದು ಏರಿಕೆ ಮಾಡಿ ಜನ ಕಾಂಗ್ರೆಸ್ ಪಾರ್ಟಿನ ಛಿ ಅನ್ನೋ ರೀತಿ ಆಗ್ತೈತೆ ನಿಮಗೆ. ಈಗಾಗಲೇ ಜನ
ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. ಮೊನ್ನೆ ಲೋಕಸಭಾ ಚುನಾವಣೆಯಲ್ಲಿ ನಿಮ್ಮ ಮಖಕ್ಕೆ ಮಂಗಳಾರತಿ ಎತ್ತಿದ್ದಾರೆ. 136 ಸ್ಥಾನ ಇದ್ದವರು ಎಮ್ ಎಲ್ ಎಗಳು 136 ಜನ ಎಮ್ ಎಲ್ ಎ ಇದ್ದರು, ಗೆದ್ದಿರೋದು ಸಿಂಗಲ್ ಡಿಜಿಟ್. ನಾವು 66 ಪ್ಲಸ್ ಜೆ ಡಿ ಎಸ್ ಸೇರಿ ನಾವು ಗೆದ್ದಿರೋದು 19 ಸ್ಥಾನ. ಅಂದರೆ ಜನ ಇಷ್ಟು ಚೀಮಾರಿ ಹಾಕಿದ್ರು ಕೂಡ ನಿಮಗೆ ನಾಚಿಕೆ ಆಗಿಲ್ಲ. ನನಗನ್ಸ್ತತೆ ಇವರು ದ್ವೇಷದ ರಾಜಕಾರಣವನ್ನು ಮಾಡ್ತಾ ಇದ್ದಾರೆ. ಪಾರ್ಲಿಮೆಂಟಲ್ಲಿ ನಮಗೆ ಓಟ್ ಹಾಕಿಲ್ಲ ಜನ ಅಂತೇಳಿ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದಕ್ಕೆ ದೇಶದ ಮುಂದೆ ನಾವೇನೋ ಚಾಂಪಿಯನ್, ಗ್ಯಾರಂಟಿ ಚಾಂಪಿಯನ್ ಅಂತ ಹೇಳಿದ್ರಲ್ಲ, ಇದೇನಾ ನಿಮ್ಮ ಗ್ಯಾರಂಟಿ ಚಾಂಪಿಯನ್ನು? ತೆರಿಗೆ ಹೊರೆಯಲ್ಲಿ ಇವತ್ತು ಬಡವರು ಊಟಕ್ಕೂ